ಸ್ನೇಹಿತರೆ ಏಳನೇ ತರಗತಿ ಇರುವಂತಕ್ಕಂತ ಎಲ್ಲ ಮಧು ವಿದ್ಯಾರ್ಥಿಗಳಿಗೆ ಗಣಿತ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಕಲಿಕಹಾಳಿ 42ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿಯಾಗಿ ಏಳನೇ ತರಗತಿಯ ಕನ್ನಡ, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತಹ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ ಲಭ್ಯವಿದ್ದು, ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಹತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವ ಅಂತ ಹೇಳ್ತಾ, ಈಗ ಕಲಿಕಾ ಚತಲಿಕ್ಕೆ ಬರುವ ಕಲಿಕಾಹಳ್ಳಿ 42ರ ಸಮಸ್ಯೆಗಳನ್ನು ಬಿಡಿಸೋಣ. ಕಲಿಕಾಹಳ್ಳಿ 42 ಈ ಕಲಿಕಾಹಳ್ಳಿ 42ರಲ್ಲಿ ಬರ್ತಕ್ಕಂಥದ್ದು, ಆಧಾರ ಸಂಖ್ಯೆ ಋಣ ಸಂಖ್ಯೆ ಇದ್ದಾಗ ಘಾತಾಂಕದ ಬೆಲೆಯನ್ನು ಹೇಳಿ. ಈಗ -1/5, -1/3, -2/4, -5/2, -10/5 ತೆಗೆದುಕೊಳ್ಳೋಣ. ಅಂದರೆ ವಿಸ್ತೃತ ರೂಪದಲ್ಲಿ ಬರೆದಾಗ -1/5, -1 ಐದು ಸಲ ಬರ್ಕೋಬೇಕಾಗ್ತದೆ. -1 × -1 × -1 × -1 ಆಗ್ತದೆ. ಆವಾಗ -(-), +(+), -(-), -(-), +(+), -(+), +(+), -(-). ಆವಾಗ -1 ಬರ್ತದೆ. ಇನ್ನು ಋಣ ಸಂಖ್ಯೆ ಘಾತ ಸೂಚಿ ಬೆಸ ಘಾತಾಂಕ ಬೆಲೆ ಆದರೆ ಅದು ಋಣ ಸಂಖ್ಯೆನಾಗಿರ್ತದೆ. ಅಂದರೆ ಯಾವ್ದು ನೆನ್ಪಿಟ್ಕೋಬೇಕು, ಯಾವುದೇ ಒಂದು -1 ಇದ್ದಾಗ ಅದರ ಘಾತಾಂಕ ಏನಾದರೂ ಋಣ ಸಂಖ್ಯೆ ಇತ್ತು, ಒಂದು ವೇಳೆ ಋಣ ಸಂಖ್ಯೆ ಇತ್ತಂದ್ರೆ ಘಾತ ಸೂಚಿ ಏನಾದರೂ ಬೆಸಂಖ್ಯೆ ಇದ್ರೆ ಅದು ಋಣ ಸಂಖ್ಯೆನಾಗಿರ್ತದೆ. ಇನ್ನು -1/4 ಅದ, -1/4 ಇದ್ದಾಗ -1 ಸಲ ಇಂಟು ಮಾಡೋಣ, 7 ಅವಾಗ -(-), +(+), -(-), -(+), ಅವಾಗ 1 + 1 ಬರ್ತದೆ. ಅಂದರೆ ಋಣ ಸಂಖ್ಯೆ ಘಾತ ಸೂಚಿ ಇಲ್ಲಿ ಸಮಸಂಖ್ಯೆ ಇರೋದ್ರಿಂದ ಘಾತ ಸಲಹೆ ಯಾವಾಗಲೂ ಧನ ಸಂಖ್ಯೆನ ಆಗಿರ್ತದೆ ಅಂತ ನಾವು ತೀರ್ಮಾನಕ್ಕೆ ಬರ್ಬೋದು. ಇಲ್ಲಿ ಅದೇ ರೀತಿ ಮತ್ತೊಂದು ಉದಾಹರಣೆ ನೋಡೋಣ. -2/4 ಅದ, -2/4 ಅಂದಾಗ -2 × -2 × -2 × -2 ಆಗ್ತದೆ. ಅವಾಗ -(+), +(-), -(-), -(+), 2 × 4 = 8, 8 × 16 ಆಗ್ತದೆ ಬೆಲೆ. ಅಂದರೆ ಘಾತ ಆಧಾರ ಸಂಖ್ಯೆ ಘಾತ ಸೂಚಿ ಸರಿ ಸಂಖ್ಯೆ ಆದರೆ ಘಾತಾಂಕದ ಬೆಲೆ ಧನ ಸಂಖ್ಯೆ ಆಗಿರ್ತದೆ. ಇನ್ನು -5/2 ಇದ್ದಾಗ -5 × -5 −(-), +(+), 25 25 ಆಗ್ತದೆ. ಅಂದರೆ ಆಧಾರ ಸಂಖ್ಯೆ ಋಣ ಸಂಖ್ಯೆ ಆದಾಗ ಘಾತ ಸೂಚಿ ಸರಿ ಆದಾಗ ಘಾತಾಂಕದ ಬೆಲೆ ಯಾವಾಗಲೂ ಧನ ಸಂಖ್ಯೆನ ಆಗಿರ್ತದೆ. ಈ ರೀತಿ ತೀರ್ಮಾನಕ್ಕೆ ನಾವು ಬರ್ಬೋದು. ಅಂತಿಮ ತೀರ್ಮಾನ ಏನಂದ್ರೆ, ಋಣ ಸಂಖ್ಯೆಯ ಘಾತ ಸೂಚಿ ಸರಿ ಸಂಖ್ಯೆ ಇದ್ದರೆ ಆ ಘಾತಾಂಕದ ಬೆಲೆ ಧನಾತ್ಮಕ ಸಂಖ್ಯೆ ಆಗಿರ್ತದೆ. ಋಣ ಸಂಖ್ಯೆಯ ಘಾತ ಸೂಚಿ ಬೆಸಂಖ್ಯೆ ಇದ್ದರೆ ಆ ಘಾತಾಂಕದ ಬೆಲೆ ಋಣಾತ್ಮಕ ಸಂಖ್ಯೆ ಆಗಿರ್ತದೆ ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಸಮಸ್ಯೆಗಳಿದಾವು. ಈ ಘಾತಾಂಕಗಳನ್ನು ಸುಲಭ ರೂಪಕ್ಕೆ ತನ್ನಿರಿ. -4/2 ಅದ, -4/2 ಅಂದಾಗ ಇದನ್ನು ಹೆಂಗೆ ರೊಕ್ಕಬೋದು, -4 × -4. ಹಂಗಾರೆ ಘಾತಾಂಕದ ಬೆಲೆ 2 ಇರೋದ್ರಿಂದ ಯಾವಾಗಲೂ ಪ್ಲಸ್ ಧನ ಸಂಖ್ಯೆನ ಬರ್ತದೆ. -(-), +(4)/4 = 16, +16 ಬರ್ತದೆ, +16 ಬರ್ತದೆ. ಅದ್ರ ತೆಗೆ -3/2 × -2/3 ಅದ, ಆಗ -3 × -3 ಆಗ್ತದೆ. −2/3 ಅಂದ್ರೆ −2 × −2 × −2 ಆಗ್ತದೆ. ಆಗ −(-)+(+)/3 = 9 ಆಗ್ತದೆ. ನಂತರ −(-)+(+)/-, 7 × 4 = 8 ಆಗ್ತದೆ. ನಂತರ +(-)- ಆಗ್ತದೆ, 8 × 9 = 72 ಆಗ್ತದೆ, 8 × 9 = 72. ಅದೇ ರೀತಿಯಾಗಿ 5/-3 ಇತ್ತಂದ್ರೆ −5 × −5 × −5 ಆಗ್ತದೆ. ಆಮೇಲೆ ಅದೇ ರೀತಿಯಾಗಿ 10/-3 −10 × −10 × −10 × −10 ಆಗ್ತದೆ. ಆಗ ಇವನ್ನೆಲ್ಲ 8 ಮಾಡಿದಾಗ −(-)+(+)-, 5 × 25 = 125 ಆಗ್ತದೆ. 8 × 10 = 100, 100 × 1000 ಆಗ್ತದೆ, 1000. ಆಗ 8 ಮಾಡಿದಾಗ ಎಷ್ಟಾಗ್ತದೆ, 1000 ಎಷ್ಟಾಗ್ತದೆ, ಇಲ್ಲಿ ಬರ್ತಾನು, ಇಲ್ಲಿ ಬರ್ತಾನು, ಎಷ್ಟು ಬರ್ತದೆ, ಇಲ್ಲಿ 3 0 3 0 ಬರ್ತದೆ. ಅಂದರೆ 125,000 ಇದರ ಬೆಲೆ ಬರ್ತದೆ.
ಆಮೇಲೆ ಈ ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಭಾಗ ಎರಡರಲ್ಲಿರ್ತಕ್ಕಂಥ ಪುಟ ಸಂಖ್ಯೆ 111-118 122 ಲೆಕ್ಕಗಳನ್ನು ಚಟುವಟಿಕೆಯನ್ನು ಶಿಕ್ಷಕರ ಸಹಪಾಠಿಗಿಂದ ಬಿಡಿಸಿಯತ್ತ ಪ್ರಯತ್ನಿಸಿ ತಂದರು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾನು ನನ್ನ ಕಲಿಕೆ ಅಂದರೆ ಸ್ವಂತ ವಿದ್ಯಾರ್ಥಿಗಳು ಬಿಡಿಸಬೇಕಾಗ್ತಕ್ಕಂಥದ್ದು. ಹೊಂದಿಸಿ ಬರೆಯಿರಿ ನೋಡಿ, 5^3 ಅಂದಾಗ 5^3 5 ಅನ್ನೋದು ಅದರ ಸಂಖ್ಯೆ ಆಗಿರ್ತದೆ. ಅಂದರೆ ಇಲ್ಲಿ ಘಾತ ಸೂಚಿ ಎಷ್ಟಾಗಿರ್ತದೆ, ಅದರ ಸಂಖ್ಯೆ ಎಷ್ಟಾಗಿರ್ತದೆ ಅಂದಾಗ 5^3 5 ಅದರ ಸಂಖ್ಯೆ ಎಷ್ಟು, 5 ಅಂದರೆ ಇದು 1ನೇ ಆನ್ಸರು, 1ನೇ ಥರ ಆನ್ಸರ್ ಇದಾಗ್ತದೆ. ಇನ್ನು -5^7 ಅಂದಾಗ -5^7 ಅದರ ಸಂಖ್ಯೆ ಘಾತ ಸೂಚಿ 5 ಆಗಿರ್ತದೆ. ಅದರ ಸಂಖ್ಯೆ ಮತ್ತು ಘಾತ ಸೂಚಿ 5 ಅದ. ನೋಡಿ ಇಲ್ಲಿ -5^7 ಈಗ 5^4 ಅಂದಾಗ 5^4 ಅಂದಾಗ ಬಿಡಿಸಿ ಬರೆದಾಗ ಈ ರೀತಿ ಆಗ್ತದೆ, 5×5×5×5. 5^5 ಅದರ ಸಂಖ್ಯೆ ಮತ್ತು ಘಾತ ಸೂಚಿ 2 ಏನದಾವು, 5 ಅದಾವು. ಇನ್ನು -5^7 ಅದ, ಇದು ಮಿಸ್ಟೇಕ್ ಆಗಿರ್ತಕ್ಕಂಥದ್ದು. -5^ ಎಷ್ಟಾಗಬೇಕಾಗ್ತದೆ, 3 ಆಗಬೇಕಾಗ್ತದೆ. ಅವಾಗ 3 ಆದಾಗ -5 -8 -+8 +8 -9 ಆಗ 125 -125 ಆಗ್ತದೆ. ಈ ರೀತಿ ವಿದ್ಯಾರ್ಥಿಗಳನ್ನು ಹೊಂದಾಣಿಕೆ ಮಾಡಬೇಕಾಗ್ತದೆ. ಇನ್ನು 2^5 ಅಥವಾ 5^2 ಈ ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದು ಅಂತ ಹೇಳಿದರು. ಅಂದರೆ ಇದರಲ್ಲಿ ಯಾವ್ದು ದೊಡ್ಡದು ನೋಡೋಣ. 2^5 ಅಂದಾಗ 2^5 2×2×2×2 2×4×4 8 8×16×16 32 ಆಗ್ತದೆ. ಇನ್ನು 5^2 5^2 ಅಂದರೆ 5×5 5×25 ಹಂಗಾರೆ 32 ದೊಡ್ಡದರಿಂದ 2^5 5^2 ದೊಡ್ಡದಾಗಿರ್ತದೆ. ಕೊಟ್ಟಿರುವ ಸಂಖ್ಯೆಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಘಾತಾಂಕ ರೂಪದಲ್ಲಿ 128 ಘಾತಾಂಕ ರೂಪದಲ್ಲಿ ಬರಿಬೇಕು. ಆಗ 128 ಘಾತಾಂಕ ರೂಪದಲ್ಲಿ ಬರಿಬೇಕಾದ್ರೆ 128 ಹೊಡ್ಕೋಬೇಕಾಗ್ತದೆ. ಆಗ 128 ಹೊಡ್ಕೋರೋಣ. ಅಂದರೆ 128 ಘಾತಾಂಕ ರೂಪದಲ್ಲಿ ಬರಿಬೇಕಾದ್ರೆ ಇಲ್ಲಿ 128 ಹೊಡ್ಕೊಂಡಾಗ 128 ನಾವು 2×2×2×2×2×2 ಎಷ್ಟು, 1, 2, 3, 4, 5, 6, 7 ಆಗ್ತದೆ. ಅವಾಗ 2^7 ಆಗ್ತದೆ. ಈಗ 1000 ಹೊಡ್ಕೊಂಡಾಗ 1000 ಹೊಡ್ಕೋಬೇಕಾಗ್ತದೆ. 1000 ಹೊಡ್ಕೊಂಡಾಗ ನಾವು 1000 ಏನು ಮಾಡ್ಕೊಡೋಣ, 5 2 ಹೊಡ್ಕೊಡೋಣ ಅಥವಾ 5 ಸಹ ಹೊಡ್ಕೋಬೋದು. ಇದನ್ನು ಹೊಡ್ಕೊಂಡಾಗ ಏನಾಗ್ತದೆ ಅಂದರೆ 5×5×5 2×2×2 ಆಗ್ತದೆ. ಅವಾಗ 5^3×2×3 ಆಗ್ತದೆ. ಇನ್ನು ಅದೇ ರೀತಿಯಾಗಿ -2×3×-10^3 ಸಂಕ್ಷೇಪಿಸಿ ಅಂದರು. ಆಗ -2^3 ಅಂದಾಗ -2^3 3 ಸಲ ಗುಣಾಕಾರ ಮಾಡಬೇಕು. ಈಗ -8×++×-- ಆಗ್ತದೆ. 2×4×4 8 ಆಗ್ತದೆ. ಇನ್ನು -2^3 ಅಂದಾಗ ಇದು ಮೈನಸ್ ಆಗ್ತದೆ. 100×100 1000 ಆಗ್ತದೆ. ಆಗ 1000×8 ಅಂದಾಗ 8000 ಆಗ್ತದೆ. -8×+ ಆಗ್ತದೆ. ಇನ್ನು ಅದೇ ರೀತಿಯಾಗಿ -3×2 ಅಂದಾಗ ಪ್ಲಸ್ ಬರ್ತದೆ. 3×3 9 ಆಗ್ತದೆ. ಇನ್ನು -5^2 ಅಂದಾಗ -+ ಆಗ್ತದೆ. 5×5 ಇನ್ನು 9×9 45 9×4 14 14×14 20 ಆಗ್ತದೆ. 9×45 4×4 ನಂತರ 9×18 18×4 22 ಆಗ್ತದೆ. 225 ಆಗ್ತದೆ. 225 ಆಗ್ತದೆ. ಇಲ್ಲ ವಿದ್ಯಾರ್ಥಿಗಳು ಇದುವರೆಗೆ ಏನೇನು ಕಲ್ತಾರೆ ಅನ್ನೋದು ಒಂದೇ ಕಲಿಕಾಸ್ತರ ಇಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲಿ ಕಲಿಕಾಸ್ತರ 1, ಕಲಿಕಾಸ್ತರ 2, ಕಲಿಕಾಸ್ತರ 3, ಕಲಿಕಾಸ್ತರ 4. ಇನ್ನು ಇಲ್ಲಿ ಶಿಕ್ಷಕರ ಸಹಿಯನ್ನು ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕಾಗ್ತದೆ. ಇಷ್ಟು ಕಲಿಕಾ ಹಾಳೆ 42 ಬರ್ತಕ್ಕಂಥ ಸಮಸ್ಯೆಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಅಂಡ್.